ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಅಲ್ಲಿರುವ ಒಂದು ಪದ್ಯ ಈ ಭೂಮಿ ಬಣ್ಣದ ಬುಗುರಿ. ಅದರ ಪೀಠಿಕೆಯ ಭಾವಾರ್ಥ ಹೀಗಿದೆ: ಬಣ್ಣ ಬಣ್ಣದ ಬುಗುರಿಯಂತಹ ಈ ಭೂಮಿಯ ಮೇಲಿನ ನಮ್ಮ ಬಾಳುವೆಯಲ್ಲಿ ಬಣ್ಣ ಬಣ್ಣಗಳ ಗಾಜಿನ ಗೋಪುರಗಳಿವೆ. ಭಗವಂತ ಶಿವನ ಚಾಟಿಯಿಂದ ನಮ್ಮ ಬದುಕಿನ ಬುಗುರಿ ತಿರುಗುತ್ತಿದೆ. ಜೀವನದ ಸುಂದರ ನಗರ ನಿರ್ಮಿಸುವವನು ನೀನೇ. ಈಗ ಪದ್ಯದ ಒಂದನೇ ಹಂತದ ಭಾವಾರ್ಥ ಹೀಗಿದೆ: ಶಿವನ ಚಾಟಿಯಿಂದ ಬೀಸಿದ ಬುಗುರಿ ಸ್ವಲ್ಪ ಕಾಲ ಹೇಗೆ ತಿರುಗಿ ನಿಲ್ಲುತ್ತದೋ ಹಾಗೆ ನಮ್ಮ ನಿಮ್ಮೆಲ್ಲರ ಬದುಕು ಒಂದು ದಿನ ನಿಲ್ಲುತ್ತದೆ. ಹಾಗಾಗಿ ನಾವಿಲ್ಲಿ ಈ ದರೆಯಲ್ಲಿ ಇದ್ದು ಹೋಗುವ ಕಾಲ ಕ್ಷಣಿಕದ್ದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕನೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನೋ, ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣು ಓ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು. ಎರಡನೇ ಹಂತದ ಭಾವಾರ್ಥದಲ್ಲಿ ಏನಿದೆ: ತಾಯಿಯ ಋಣ ತಂದೆಯ ಒಲವು ಎಂದೆಂದೂ ಮರೆಯಲಾಗದ್ದು, ಜನ್ಮದಾತರು ದೈವ ಸ್ವರೂಪದಂತೆ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಫಲವ, ಹಡೆದವರೇ ದೈವ ಕಣೋ. ಈಗ ಮೂರನೇ ಹಂತದ ಭಾವಾರ್ಥ: ನಮ್ಮ ಸಂಸ್ಕೃತಿ ನಡೆದು ಬಂದ ದಾರಿ ಅದೇ ದಾರಿ ದೀಪ ನಮಗೆ, ಅದು ಗುರುವಿದ್ದಂತೆ. ನಮ್ಮ ಸುಂದರ ಭಾಷೆಯನ್ನು ಕಲಿತು ನಮ್ಮ ಗತ ಚರಿತ್ರೆಯನ್ನು ಅರಿತು ಬದುಕಿನ ಸರಿದಾರಿಯಲ್ಲಿ ನಡೆಯಬೇಕು. ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸು, ಸಂಸ್ಕೃತಿಯೇ ಗೆಲುವು ಕಣೋ. ಪದ್ಯದ ನಾಲ್ಕನೇ ಹಂತದ ಭಾವಾರ್ಥ ಹೀಗಿದೆ ನೋಡಿ: ಈ ಭೂಮಿಯ ಮೇಲಿನ ನಮ್ಮ ಬಾಳುವೆಯು ಕೆಲವು ಕಾಲ ಇರುತ್ತದೆ ಅಷ್ಟೇ. ಈ ಮಧ್ಯೆ ಜೀವನದ ರೀತಿ ನೀತಿಗಳನ್ನು ನಾವು ತಪ್ಪಿ ನಡೆದರೆ ನಮಗೆ ಇಲ್ಲೇ ನರಕ ದರ್ಶನವಾಗುತ್ತದೆ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಹೇಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಹಂತ ಐದರ ಭಾವಾರ್ಥ: ಮುಗ್ಧ ಮಗುವಿನ ನಗುವು ಎಲ್ಲವನ್ನೂ ಮರೆಸುತ್ತದೆ. ಈ ಭಾವವನ್ನು ನಾವು ಕಳೆದುಕೊಳ್ಳಬಾರದು. ಭರವಸೆಗಳು ಬದುಕನ್ನು ಮುನ್ನಡೆಸಬಲ್ಲವು. ಕವಿಯ ಮನೋಭಿಲಾಷೆಯಲ್ಲಿ ಆ ಭರವಸೆ ಮಗುವೇ ಆಗಿದೆ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗು ಕಣೋ. ಹಂತ
ಆರರ ಭಾವಾರ್ಥ. ನೀನು ಶಾಂತಿಯ ಹಾಡನ್ನು ಹಾಡಬೇಕಾದರೆ ಅಪರಾಧಗಳ ಕಲ್ಮಶ ನಿನ್ನಲ್ಲಿ ಇರಬಾರದು. ಏಕೆಂದರೆ ಕವಿಯ ಅಭಿಪ್ರಾಯದಲ್ಲಿ ಜೀವನವೇ ಪ್ರೀತಿಯಾಗಿದೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ. ಜೀವನವೇ ಪ್ರೀತಿ ಕಡೋ, ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ. ಕಾಲ ಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ.